Accendi. ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚಿಸ್ ಪ್ರಪಂಚ. ಸೊ ಎಲ್ಲರೂ ತುಂಬಾ ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಸೊ ಟೈಮ್ ಆಲ್ರೆಡಿ ಬಂದು 12:45 ಆಗಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಮಮ್ಮಿ. ಓ ಮಮ್ಮಿ, ಏನು ಮಾಡ್ತಿದ್ಯಾ? ಸೊ ನಮ್ಮ ಬಂದು ಬ್ಲೌಸ್ ಹೊಲಿಗೆ ಬಿಚ್ತಾ ಇದ್ದಾರೆ. ನನ್ನ ಬ್ಲೌಸು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಯಿಂದ ಹೊಲಿಗೆ ಬಿಚ್ತಾನೆ ಇದ್ದಾರೆ. ಆ್ಯಕ್ಚುಲಿ ಬೇಗ ಬಿಚ್ತಾರೆ, ಬಟ್ ಏನಪ್ಪ ಅಂತಂದರೆ ಇದು ಕತ್ಲೆ ಅಲ್ವಾ, ಅಂದರೆ ನೈಟ್ ಟೈಮ್ ಅಲ್ವಾ, ಸೊ ಮೇ ಬಿ ಸ್ವಲ್ಪ ಹಿಂಸೆ ಇರ್ತಾ ಇದೆ ಬಿಚ್ಚಕ್ಕೆ. ಬಟ್ ಏನಕ್ಕೆ ಇವೆಲ್ಲ ಅಂತ ಅಂದರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಕ್ಕ ಅವರ, ಸಾರಿ ನಮ್ಮ ಭಾವ ಅವರ ತಮ್ಮಂದು ಎಂಗೇಜ್ಮೆಂಟು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಅಂದರೆ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡಾಯಿತು. ಸರಿ, ನಾನು ಲಡ್ಡುವ ಬಟ್ಟೆ ಎಲ್ಲ ಎತ್ತಿಟ್ಟಿದ್ದೀನಿ, ಅರುಣ್ ಬಟ್ಟೆ ಎತ್ತಿಟ್ಟಿದ್ದೀನಿ, ನನ್ನ ಬಟ್ಟೆ ಎತ್ತಿಟ್ಟಿದ್ದೀನಿ, ಮಮ್ಮಿ ಬಟ್ಟೆ ಎತ್ತಿಟ್ಟ ಇದೆ, ಮತ್ತು ಬ್ಯಾಂಕ್ ಹೋಗ್ಬಿಟ್ಟು ಗೋಲ್ಡ್ ಎಲ್ಲ ತಂದಿದ್ದೀವಿ. ಆ್ಯಂಡ್ ಇವಾಗ ಲಾಸ್ಟ್ ಬಂದು ಸಾರಿ ಹೊಲಿಗೆ ಬಿಚ್ತಾ ಇತ್ತು, ಸಾರಿ ಸೀರೆದು ಬ್ಲೌಸ್ ಹೊಲಿಗೆ ಬಿಚ್ತಾ ಇದ್ದೀವಿ. ಆ್ಯಂಡ್ ಈ ಒಂದು ಸೀರೆ ಇದೆಯಲ್ಲ, ಸೊ ಈ ಸೀರೆ ಬಂದು ತೋರಿಸ್ತೀನಿ. ಈ ಸೀರೆ ಬಂದು ನನ್ನ ಮದುವೆ ಸೀರೆ. ಮದುವೆ ಸೀರೆ ಅಂತ ಅಂದರೆ ಮನೆಯಿಂದ ಚೌಟ್ರಿಗೆ ಒಂದು ಸ್ವಲ್ಪ ಲೈಕ್ ಸ್ವಲ್ಪ ರೆಡಿ ಆಗಿಬಿಟ್ಟು ಹೋಗ್ತೀವಲ್ಲ, ಚೆನ್ನಾಗಿರೋ ಸೀರೆ ಹಾಕ್ಕೊಂಡೆಲ್ಲ. ಸೊ ಮನೆಯಿಂದ ಚೌಟ್ರಿಗೆ ಹೋಗಬೇಕಾದ್ರೆ ಈ ಒಂದು ಸಾರಿನ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್, ಮತ್ತೆ ಇದೇ ಸಾರಿ ಹಾಕೋತಾ ಇದ್ದೀನಿ. ಸೊ ಅವಾಗ ಅದೇ ಫಸ್ಟ್ ಟೈಮ್ ಹಾಕ್ಕೊಂಡಿದ್ದು, ಸೊ ಇವಾಗ ನಾಳೆ ಹಾಕೋತೀನಿ, ಸೆಕೆಂಡ್ ಟೈಮ್ ಹಾಕೋತೀನಿ. ಸೊ ಏನೋ ಒಂಥರ ಚೆನ್ನಾಗಿದೆ, ಅಂದರೆ ತುಂಬ ಜಾಸ್ತಿ ಗ್ರ್ಯಾಂಡ್ ಥರ ಅಲ್ಲ, ಬಟ್ ಕಲರ್ ಡಾರ್ಕ್ ಪಿಂಕ್ ಅಲ್ವಾ, ಸೊ ಈ ಕಲರೇ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಮಗೆ. ಸೊ ಅದಕ್ಕೆ ಈ ಒಂದು ಸಾರಿನ ಹಾಕೋತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಲಡ್ಡು ಮಗೆ ಫೀಡಿಂಗ್ ಎಲ್ಲ ಮಾಡ್ಸಕ್ಕೆ ಆಮೇಲೆ ಹಿಂಸೆ ಆಗೋತೆ, ತೀರಾ ಜಾಸ್ತಿ ರೇಷ್ಮೆ ಸೀರೆ ಹಾಕೊಂಡು ಹೋದ್ರೆ ಅನ್ಕೊಂಡು ಸರಿ ಬೇಡ ಬೇಡಪ್ಪ ಅನ್ಕೊಂಡು ಇದೇ ಸೀರೆ ಹಾಕೊಂಡು ಹೋಗ್ತಾ ಇದ್ದೀನಿ. ಅಕ್ಕ ನಂಗೆ ಹೇಳಿದ್ದು ಚೆನ್ನಾಗಿ ರೆಡಿ ಆಗ್ಬಿಡ್ಬಾರಿ, ಅವ್ರ ಕಡೆಯೆಲ್ಲ ಚೆನ್ನಾಗಿ ರೆಡಿ ಆಗ್ತಾರೆ ಅಂತ. ಸೊ ನಾನು ಅನ್ಕೊಂಡೆ ಲಡ್ಡುಮ್ಮದ ನಾಮಕರಣ ಅದೇ ಪರ್ಪಲ್ ಕಲರ್ ಸೀರೆ ಇದೆಯಲ್ಲ ಅದನ್ನೇ ಹಾಕೊಳ್ಳೋಣ ಅಂತ ಅನ್ಕೊಂಡೆ. ಬಟ್ ಅದು ಇವಾಗ ಜಸ್ಟ್ ಹಾಕೊಂಡಿದ್ದೀನಿ, ಏನು ಒಂದು ತಿಂಗಳಾಯ್ತು ಅಷ್ಟೇ ಹಾಕೊಂಡು, ಮತ್ತೆ ಇವಾಗ ಅದನ್ನೇ ಹಾಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಆದರೆ ಮತ್ತೆ ಅದನ್ನೇ ಹಾಕೊಂಡು ಮತ್ತೆ ನಂಗೆ ಯಾಕೋ ಇಷ್ಟ ಆಗಿಲ್ಲ, ಅದಕ್ಕೆ ಈ ಸಾರಿನ ಹಾಕೋತಾ ಇದ್ದೀನಿ. ಅಕ್ಕ ಗೊತ್ತಿಲ್ಲ, ಗೊತ್ತಾದ್ರೆ ಬೈತೋಳ ಏನೋ ಗೊತ್ತಿಲ್ಲ, ಬಟ್ ರೆಡಿ ಚೆನ್ನಾಗಿ ಆಗೋಣ ಅಂತ ನೋಡೋಣ ಅದು ಕೂಡ. ಸೊ ರೆಡಿ ಅಂತಂದ್ರೆ ಪಾರ್ಲರ್ ಏನು ಹೋಗ್ತಾ ಇಲ್ಲ, ಅಥವಾ ಅರುಣ್ ಅಕ್ಕ ಏನು ಬರ್ತಾ ಇಲ್ಲ, ನಾನೇ ರೆಡಿ ಆಗ್ತೀನಿ. ಅರುಣ್ ಅಕ್ಕ ಬಂದು ಅಕ್ಕಾಗೆ ಹಾಗೂ ಮದುವೆ ಎಂಗೇಜ್ಮೆಂಟ್ ಹೆಣ್ಣಿಗೆ ರೆಡಿ ಮಾಡ್ತಿರೋದು. ಸೊ ನಾನು ಇಲ್ಲಿ ಸಿಂಪಲ್ ಆಗಿ ರೆಡಿ ಆಗ್ಬಿಟ್ಟು ಹೋಗ್ತೀನಿ, ನಾನು ಹಾಗೂ ನಮ್ಮಮ್ಮ. ನೋಡೋಣ ಯಾವ ಥರ ಆಗುತ್ತೆ ಅಂತ. ಇನ್ಫ್ಯಾಕ್ಟ್ ಜ್ಯುವೆಲ್ರಿ ತೋರಿಸ್ತೀನಿ, ಯಾವ ಜ್ಯುವೆಲ್ರಿ ಹಾಕೋತೀನಿ ಅಂತ. ಓಕೆನಾ? ಸೊ ಬನ್ನಿ 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 ಬನ್ನಿ. ಸೊ ಒಂದು ನಿಮಿಷ. ಸೊ ಫ್ರೆಂಡ್ಸ್, ಇದು ನೋಡ್ಬೋದು, ಇದು ಬಂದು ನಮ್ಮ ಮಮ್ಮಿ ಇದು ಶಾರ್ಟ್ ಅಲ್ಲ, ಮಮ್ಮಿ ಇದು ನೆಕ್ಲೇಸ್ ಇದು. ಸೊ ಇದು ಬಂದು ನಮ್ಮ ಅಮ್ಮನ ನೆಕ್ಲೇಸ್. ನಮ್ಮ ಅಮ್ಮ ಇದು, ಮಮ್ಮಿ ಇದು ಒಂದೇ ಹಾಕೋತೀಯ ನೀನು? ಏಕೆ ಹಾಕೊಳ್ಳ ಇನ್ನೊಂದು? ಸೊ ನಮ್ಮ ಇದು ಹಾಕೋತಾರಂತೆ, ಆ್ಯಂಡ್ ನಾನು ಇದನ್ನ ಹಾಕೋತೀನಿ. ಡಾನ್ ಟಿ ಡಾನ್. ಸೊ ಇದು ಬಂದು ನನ್ನ ನೆಕ್ಲೇಸ್ ಫ್ರೆಂಡ್ಸ್, ನೋಡ್ಬೋದು ಚಂದ ಇದೆಯಾ. ಆ್ಯಂಡ್ ಇದು ಬಂದು ನನ್ನ ಚಾಂದ್ ಬಾಲಿ, ಸರಿನಾ? ಸೊ ಇದು ಆ್ಯಕ್ಚುಲಿ ನಾನು ಇವಾಗ ಲೈಕ್ ಯಾವಾಗ ನಂದು ಹೊಸ ನೆಕ್ಲೆಸ್, ನಾನು ಹೊಸ ಹಾರ ತಗೊಂಡಿದ್ನಲ್ಲ, ಸೊ ಬರೀ ಅದನ್ನೇ ಹಾಕೋತಾ ಇದೆ. ಎಲ್ಲ ಫಂಕ್ಷನ್ಸ್, ಎಲ್ಲ ಮದುವೆ ಅದು ಇದು ಎಲ್ಲದಕ್ಕೂ ಬರೀ ಅದನ್ನೇ ಹಾಕೋತಾ ಇದೆ. ಈ ಒಂದು ನೆಕ್ಲೆಸ್ ನಾನು ಹಾಕೋತಾನೆ ಇರಲಿಲ್ಲ. ಸೊ ಫೈನಲಿ ತುಂಬ ಟೈಮ್ ಆದಮೇಲೆ, ಮಮ್ಮಿ ನಾನು ಮದುವೆ ಆದಮೇಲೆ ಅನ್ಸುತ್ತೆ ಇವಾಗ ನಾನು ಹಾಕೋತಿರೋದು. ಮದ್ದಲ್ಲಿ ಎಲ್ಲಿ ಹಾಕೊಂಡಿದೆ? ಮದ್ದಲ್ಲಿ ಏನು ಹಾಕೊಂಡಿರಲಿಲ್ಲ, ಬರೀ ಅದನ್ನೇ ಹಾಕೋತಾ ಇದೆ. ಸೊ ಇವಾಗ ಜಸ್ಟ್ ಫಾರ್ ಎ ಚೇಂಜ್ ಇದನ್ನ ಹಾಕೋತಾ ಇದ್ದೀನಿ. ಬ್ಯಾಂಕಿಂದ ಇದನ್ನ ತಂದಿದ್ದು, ಅಲ್ಲಿ ಅದು ಬ್ಯಾಂಕಲ್ಲಿ ಇಟ್ಟಿದ್ದೀವಿ. ಸೊ ಎಸ್, ಇದು ಬಂದು ನನ್ನ ಹಾರ ಹಾಗೂ ಮಮ್ಮಿದು ನೆಕ್ಲೆಸ್ಸು. ಆ್ಯಂಡ್ ತುಂಬ ಜನ ಕೇಳಿದ್ದೀರಾ ನನ್ನ ಚೋಕರ್ ಬಗ್ಗೆ. ಫ್ರೆಂಡ್ಸ್, ನಾನು ಎಷ್ಟು ಚೋಕರ್ ವೀಡಿಯೋ ಮಾಡಿದ್ದೀನಿ ಗೊತ್ತಾ? ನೀವು ಯಾರು ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ಚೋಕರ್ ಪಿಕ್ ಕಳಿಸಿ ಪಿಕ್ ಕಳಿಸಿ ಅಂತ ಹೇಳಿದ್ದೀರಾ. ಕೆಲವೊಂದು ಅಂದರೆ ನನ್ನ ಹತ್ರ ಪಿಕ್ ಇದೆ, ಬಟ್ ಅದು ಅಷ್ಟು ಕ್ಲಾರಿಟಿ ಇಲ್ಲ ಅನಿಸುತ್ತೆ. ನೀವು ಮತ್ತೆ ಕೇಳಿದ್ದೀರಾ, ಅದೆಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದೀನಿ, ಅದಕ್ಕೆ ಮತ್ತೆ ಹೋಗ್ಬಿಟ್ಟು ಹಿಂಗೆ ಪಿಕ್ ತಗೋಕೆ ನಂಗೆ ಕಷ್ಟ ಆಗುತ್ತೆ. ಆ್ಯಂಡ್ ಬಟ್ ನಾನು ಅದ್ರ ವೀಡಿಯೋ ಮಾಡಿದ್ದೀನಿ, ಬೇಗ ನಿಮ್ಗೆ ಚೆಕ್ಔಟ್ ಮಾಡ್ಕೋಬೋದು. ಲಚ್ಚಸ್ ಪ್ರಪಂಚ ಚೋಕರ್ ವೀಡಿಯೋ ಅಂತ ಹಾಕಿದ್ರೆ ನಿಮ್ಗೆ ಅದು ಬಂದ್ಬಿಡುತ್ತೆ. ಆ್ಯಂಡ್ ಎಸ್, ಇದು ಬಂದು ನನ್ನ ಚಾಂದ್ ಬಾಲಿ ಹಾಗೂ ನೆಕ್ಲೆಸ್. ಮತ್ತೆ ಇನ್ನೊಂದ್ಸತಿ ತೋರಿಸ್ತೀನಿ ಆ ನೆಕ್ಲೆಸ್ ಡಿಸೈನ್ ಯಾವ ಥರ ಇದೆ ಅಂತ, ಬಿಕಾಸ್ ನಂಗೆ ಗೊತ್ತು ಮತ್ತೆ ನೀವು ಕೇಳ್ತೀರಾ ಇದ್ರ ದುಡ್ಡು ನಿಮಗೆ ಡಿಸೈನ್ ತೋರಿಸಿ ಅಂತ. ಇನ್ಫ್ಯಾಕ್ಟ್ ಏನು ಗೊತ್ತಾ, ನಾನು ಬಂದು ಅಲ್ಲ, ನನ್ನ ಗೋಲ್ಡ್ ಕಲೆಕ್ಷನ್ಸ್ ವೀಡಿಯೋನೇ ಮಾಡಿದ್ದೀನಿ, ಅದಕ್ಕೆ ನೀವು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಹ ಕೊಟ್ಟಿದ್ದೀರಾ. ಸೊ ನೋಡಿ, ಅದನ್ನು ನೋಡಿ, ಫಸ್ಟ್ ಇದನ್ನ ತೋರಿಸ್ತೀನಿ ರೀ.
ಸ್ವಲ್ಪ ರೆಡಿ ಆಗೋಣ ಅಂತ ಫಸ್ಟ್ ನಾನು ಬಂದು ನಮ್ಮ ಅಮ್ಮ ಅವ್ರ ಸಿರಮ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ರೈಸ್ ವಾಟರ್ ಡ್ಯೂ ಆಕ್ಟಿವ್ ಸಿರಮ್ ಅಂತ ಹೇಳ್ತಾರೆ. ಸೊ ಬನ್ನಿ, ಅಂಡ್ ಇದು ಕೂಡ ನಮ್ಮ ಫೇಸ್ ಗೆ ತುಂಬಾನೇ ಚೆನ್ನಾಗಿ ಶೈನ್ ಹಾಗೂ ಗ್ಲೋ ಕೊಡುತ್ತೆ ಅಂತಾನೆ ಹೇಳ್ಬೋದು, ಹಾಗೂ ತುಂಬಾನೇ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಮಮ್ಮತ್ ರೈಸ್ ವಾಟರ್ ಡ್ಯೂಯಿ ಆಕ್ಟಿವ್ ಸೆರಮನಿ ನಿಮಗೆ 98% ಆಫ್ ಪ್ಯೂರ್ ರೈಸ್ ವಾಟರ್ ಇದೆ, ಆ್ಯಂಡ್ B3+ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ ಆ್ಯಕ್ಚುಲಿ ಇನ್ಕ್ಲೂಡ್ಸ್ ವಿತ್ ರೈಸ್ ವಾಟರ್ ಪ್ಲಸ್ 10% ಆಫ್ ನ್ಯಾಸಿಮೈಡ್. ನಮ್ಮ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೂ ಮೇಡ್ ಸೇಫ್ ಆ್ಯಂಡ್ ಸೂಟ್ಸ್ ಆಲ್ ಟೈಪ್ ಆಫ್ ಸ್ಕಿನ್ ಅಂತಲೇ ಹೇಳ್ಬೋದು. ಈ ಒಂದು ಬೇಸಿಕ್ ಸ್ಟೆಪ್ಸಿಂದ ನಮ್ಮ ಫೇಸ್ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ, ಇನ್ಸ್ಟೆಂಟ್ ಗ್ಲೋ ಅಂತಲೇ ಹೇಳ್ಬೋದು, ಪ್ರೊಟೆಕ್ಟ್ ಮಾಡುತ್ತೆ. ಅನ್ಕೋತೀರಾ ಇವಾಗ ಏನು ಬಿಸಿಲಿಲ್ವಲ್ಲ, ಸೊ ಚಳಿ ಅಲ್ವಾ, ಸನ್ಸ್ಕ್ರೀನ್ ಬೇಕಾಗಿಲ್ಲ ಅಂತ. ಬಟ್ ಫ್ರೆಂಡ್ಸ್, ಬಿಸಿಲಿದೆಯೋ ಇಲ್ವೋ, ಚಳಿ ಇದೆಯೋ ಇಲ್ವೋ, ಫೇಸ್ಗೆ ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್. ಮಮ್ಮಾರ್ತ್ ರೈಸ್ ವಾಟರ್ ಡ್ಯೂ ಸನ್ಸ್ಕ್ರೀನಲ್ಲಿ ರೈಸ್ ವಾಟರ್ ಹಾಗೂ ನ್ಯಾಸಿಮೈಡ್ ಎರಡೂ ಇದೆ, ಆ್ಯಂಡ್ ಇದು ಆ್ಯಕ್ಚುಲಿ ಸನ್ನಿನ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೂ ಒಂಥರ ಗ್ಲಾಸ್ ಸ್ಕಿನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಸ್ವಲ್ಪ ತಗೊಂಡು ನನ್ನ ಫೇಸ್ಗೆ ಆಗುವಷ್ಟು ಜೆಂಟಲ್ ಆಗಿ ಮಸಾಜ್ ಮಾಡ್ತೀನಿ ಆಲ್ ಓವರ್ ಮೈ ಫೇಸ್ ಆ್ಯಂಡ್ ನೆಕ್. ಅಮೆಝಾನ್, ನಾಯ್ಕಾ ಹಾಗೂ ಫ್ಲಿಪ್ಕಾರ್ಟ್ ಕೂಡ ಅವೈಲೇಬಲ್ ಇದೆ, ಆ್ಯಂಡ್ ನಿಯರ್ ಬೈ ಸ್ಟೋರ್ಸ್ ಅಲ್ಲಿ ಕೂಡ ಇದೆ ಫ್ರೆಂಡ್ಸ್. ಸೊ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಏನಾದರೂ ಸ್ಟೋರ್ ಇದೆ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ, ಮಮ್ಮ ಅವ್ರವರು ಪ್ರತಿಯೊಂದು ಫೀಡ್ಬ್ಯಾಕ್ನ ಕನ್ಸಿಡರ್ ಮಾಡ್ತಾರೆ ಫ್ರೆಂಡ್ಸ್, ಆ್ಯಂಡ್ ಅದೇ ಥರ ಅವರು ಒಂದು ಆನ್ಲೈನ್ ಶ್ಯಾಂಪೂ ಸಹ ಇಂಪ್ರೂವೈಸ್ ಮಾಡ್ತಾರೆ ಥ್ರೂ ಅವರ್ ರಿಸರ್ಚ್ ಆ್ಯಂಡ್ ಇನ್ನೋವೇಷನ್. ನೀವು ನನ್ನ ಕೂಪನ್ ಕೋಡ್ LACH2024 ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇದು ಬಂದು ನನ್ನ ಹಾರ ನೋಡ್ಬೋದು, ಇದು ಬಂದು ಲಾಂಗ್ ಹಾರ, ಆ್ಯಂಡ್ ಇದಕ್ಕೆ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಒಂಥರ ಡಿಸೈನು ನೋಡ್ಬೋದು, ಇಲ್ಲಿ ಒಂಥರ ಡಿಸೈನ್ ಇದೆ ಆ್ಯಂಡ್ ಇಲ್ಲಿ ಒಂಥರ ಡಿಸೈನ್ ಇದೆ. ಸೊ ಇದು ಈ ಥರ ಎರಡು ಪ್ಯಾಟರ್ನ್ ಇದೆ, ಆ್ಯಂಡ್ ಇಲ್ಲಿ ಇದು ಬಂದು ಮೇನ್ ಡಾಲರು. ಸೊ ನನ್ನ ಡಾಲರ್ ಬಂದು ಲಕ್ಷ್ಮೀದೇವಿ, ಸೊ ಲಕ್ಷ್ಮೀದೇವಿ ಕೂತಿರೋ ಥರ ಡಿಸೈನ್ ಇದು ಬಂದು ಫ್ರೆಂಡ್ಸ್, ಚೆನ್ನಾಗಿದೆಯಲ್ಲ. ನಂಗೆ ನನ್ನ ಲಾಂಗ್ ಹಾರ ನಂಗೆ ತುಂಬಾ ಇಷ್ಟ. ಸೊ ಎಸ್, ಇದು ಬಂದು ನನ್ನ ಹಾರ. ಓಕೆನಾ ಮಮ್ಮಿ, ಇದು ಎಷ್ಟು ಗ್ರಾಮ್ ಅಂತ ಗೊತ್ತಾ ನಿಮಗೆ ಅಂದಾಜಲ್ಲಿ? ಸೊ ಅಂದಾಜಲ್ಲಿ ಎಷ್ಟು ಗ್ರಾಮ್ ನಾನು ನಿಮ್ಗೆ ಹೇಳ್ತೀನಿ ಆಮೇಲೆ. ಆ್ಯಂಡ್ ಇದು ಬಂದು ನನ್ನ ಚಾಂದ್ ಬಾಲಿ ಫ್ರೆಂಡ್ಸ್. ನನ್ನ ಹತ್ರ ಒಂದು ಓಲೆ ಜುಮ್ಕಿ ಇದೆ, ಅದು ಓಲೆ ಜುಮ್ಕಿ ಬಂದು ಅರುಣರು ಕೊಡಿಸಿರೋದು, ಇದು ಬಂದು ನಮ್ಮ ಮನೆಯಿಂದ ನಮ್ಮ ಮನೆಯವರು ಕೊಡಿಸಿರೋದು ಚಾಂದ್ ಬಾಲಿ. ಇದು ಬಂದು ನನ್ನ ಮದುವೆದು ಮದುವೆ ಹಾರ, ಮದುವೆ ನೆಕ್ಲೇಸು ಮತ್ತು ಮದುವೆದು ಚಾಂದ್ ಬಾಲಿ. ಚೆನ್ನಾಗಿದೆಯಾ? ಆವಾಗ ಚಾಂದ್ ಬಾಲಿ ತುಂಬ ಟ್ರೆಂಡಲ್ಲಿತ್ತು, ಸೊ ಅದಕ್ಕೆ ತಗೊಂಡಿದ್ದೆ. ಸೊ ಫ್ರೆಂಡ್ಸ್, ಈ ಡಬ್ಬ ಬಂದು BB ಜ್ಯುವೆಲ್ರಿಸ್ದು, ಬಟ್ ಇದು ತಗೊಂಡಿರೋದು ಸಾಯಿ ಗೋಲ್ಡ್ ಪ್ಯಾಲೇಸ್. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಬಂದು ಇದು ಸಾಯಿ ಗೋಲ್ಡ್ ಪ್ಯಾಲೇಸ್. ಇದು ಮಮ್ಮಿದು ನೆಕ್ಲೇಸು, ಶಾರ್ಟ್ ನೆಕ್ಲೇಸ್. ಚೆನ್ನಾಗಿದೆಯಲ್ವಾ ಡಿಸೈನ್ ನೋಡಿ, ಈ ಥರ ಇದೆ. ಆ್ಯಂಡ್ ಇದು ಬಂದು ಸಾಯಿ ಗೋಲ್ಡ್ ಪ್ಯಾಲೇಸಲ್ಲೇ ತೊಗೊಂಡಿದ್ದು, ಇನ್ಫ್ಯಾಕ್ಟ್ ಎರಡು ಸಾಯಿ ಗೋಲ್ಡ್ ಪ್ಯಾಲೇಸೇನೆ, ಬಟ್ ಡಬ್ಬಾ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಆಯ್ತಾ? ಸೊ ಇದು ಬಂದು ನಾಳೆ ಹಾಕೋತೀವಿ, ಇವಾಗ ಸದ್ಯಕ್ಕೆ ಕ್ಲೋಸ್ ಮಾಡೋಣ. ಆ್ಯಂಡ್ ಅಮ್ಮ ಹೊಲಿಗೆ ಬಿಚ್ಚಿದ್ದಾರೆ ಅಂದೆ, ಸೊ ಈ ಬ್ಲೌಸ್ನ ಟ್ರೈ ಮಾಡಿ ನೋಡ್ತೀನಿ ಹೆಂಗೆ ಯಾವ ಥರ ಫಿಟ್ ಆಗುತ್ತೆ ಹೆಂಗೆ ಅಂತ. ಆ್ಯಂಡ್ ಫ್ರೆಂಡ್ಸ್, ಇದು ಬಂದು ನಿಮಗೆ ನೆನಪಿದ್ರೆ ನನ್ನ ಬೀಗ್ ರುಟ್ಟದು ಸೀರೆ ಬ್ಲೌಸ್ ಇದು. ಸೊ ತುಂಬಾ ಚೆನ್ನಾಗಿದೆ, ಇದನ್ನೇ ನಮ್ಮ ಅಮ್ಮ ಇದನ್ನೇ ಹಾಕು ಅಂತಂದ್ರ. ಸೊ ನಮ್ಮಮ್ಮ ಸ್ಟಾರ್ಟಿಂಗು ಈ ಸೀರೆನೇ ಹಾಕು ಅಂತಂದ್ರ, ನಾನು ಸ್ವಲ್ಪ ಡೌಟಲ್ಲಿ ಇದ್ದೆ, ಬಿಕಾಸ್ ಇದು ರೇಷ್ಮೆ ಸೀರೆ ಅಲ್ಲ, ಲಡ್ಡುಮಾಗೆ ಸ್ವಲ್ಪ ಫೀಡಿಂಗ್ ಎಲ್ಲ ಮಾಡ್ಸೋಕೆ ಕಷ್ಟ ಆಗುತ್ತೆ ಅಂತ. ಆಮೇಲೆ ಸರ್ ಅಮ್ಮ ಚೆನ್ನಾಗಿ ಕಾಣಿಸುತ್ತೆ ಕಲರ್ ನಿನ್ನ ಮೇಲೆ ಹಾಕು ಅಂತಂದ್ರು. ಬಟ್ ಈ ಅಕ್ಕ ಬಂದು ನಾನು ಅದು ಬ್ಲೌಸ್ದು ಹೊಲಿಗೆ ಬಿಚ್ಚಿಬಿಟ್ಟಿದ್ದಾಳೆ. ಸೊ ಈ ಬ್ಲೌಸ್ ಹೊಲಿಗೆ ಬಿಚ್ಚಿದ್ದಾಳೆ, ನನಗೆ ಇವಾಗ ತೋಳು ಒಂದು ಸ್ವಲ್ಪ ಲೂಸ್ ಆಗ್ತಾ ಇದೆ. ಸೊ ಅದಕ್ಕೆ ಯಾಕೋ ಚೆನ್ನಾಗಿ ಫಿಟ್ ಬ್ಲೌಸ್ ಫಿಟ್ ಯಾಕೋ ಚೆನ್ನಾಗಿಲ್ಲ ಅಂದ್ಕೊಂಡು ಹಾಕೋತಾ ಇಲ್ಲ. ಆ್ಯಂಡ್ ಮೋರ್ ಓವರ್ ಅಕ್ಕ ಇದು ನನ್ನ ನಾಮಕರಣಕ್ಕೆ, ಲಡ್ಡುಮ್ಮ ನಾಮಕರಣಕ್ಕೆ ಇದನ್ನ ನಿಮಗೆ ಹಾಕೊಂಡಿದ್ದು ಅನ್ಕೊಂಡಿ. ಇವಾಗ ಅಕ್ಕ ರೀಸೆಂಟ್ ಆಗಿ ಸೀರೆನ ಹಾಕೊಂಡಿದ್ಲು, ಸೊ ಅದಕ್ಕೆ ಬೇಡ ಅನ್ಕೊಂಡು ಇದು ನಾನು ಈ ಒಂದು ಸೀರೆನ ಹಾಕೋತಾ ಇದ್ದೀನಿ. ಓಕೆನಾ? ಸೊ ಮತ್ತೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಪ್ಲೀಸ್, ತುಂಬ ಜನ ನನ್ನ ವ್ಲಾಗ್ ನೋಡ್ತೀರಾ,
ನನ್ನ ವಿಡಿಯೋಸ್ ನೋಡ್ತೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಅಷ್ಟಾಗಿ ಮಾಡ್ಕೋತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ನಿಮ್ಮ ಒಪಿನಿಯನ್ನ ತಿಳಿಸಿ, ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯನ ತಿಳಿಸಿ. ಯಾವ ಥರ ಬರ್ತಾ ಇದೆ ಈ ವಿಡಿಯೋಸ್ ಎಲ್ಲ, ಚೆನ್ನಾಗಿಲ್ವಾ, ಚೆನ್ನಾಗಿದೆಯಾ, ಅಥವಾ ಬೇರೆ ಥರ ವಿಡಿಯೋಸ್ ಮಾಡಲಾ, ಅಥವಾ ನೀವೇ ನಂಗೆ ಐಡಿಯಾಸ್ ಕೊಡಿ, ಅದೇ ಥರ ಮಾಡ್ತೀನಿ. ಓಕೆನಾ? ಸೊ ಕನ್ನಡ ವ್ಲಾಗ್ ಸುಪ್ರಿಯ ಲಕ್ಷ್ಮೀಸ್ ಪರಪಂಚ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಾಳೆ ಬೆಳಗ್ಗೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿ ತನಕ ಬಾಯ್, ಗುಡ್ ನೈಟ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನೆಲ್. ಸೊ ಎಸ್, ನೋಡ್ಬೋದು ನಾನು ಇವಾಗ ಫುಲ್ ರೆಡಿ ಆಗಿದ್ದೀನಿ. ಆ್ಯಂಡ್ ಎಸ್, ತಲೆ ಒಂದು ವಾಚಿಲ್ಲ, ಬಿಕಾಸ್ ಕಾರಲ್ಲಿ ಹೋಗ್ಬೇಕಾದ್ರೆ ಹೆಂಗೂ ಮಲ್ಕೊಂಡು ಎಲ್ಲ ಫುಲ್ ಮೆಸ್ ಆಗೇ ಆಗುತ್ತೆ. ಅದಕ್ಕೆ ಸುಮ್ಮನೆ ಒಂದು ಕೊಂಡೆ ಹಾಕಿದ್ದೀನಿ ಆ್ಯಂಡ್ ಸ್ಟಿಕ್ಕರ್ ಹಾಕಿದ್ದೀನಿ, ಬಟ್ ಕಾಣಿಸ್ತಾ ಇಲ್ಲ. ಐ ಗೆಸ್ ಬ್ಲ್ಯಾಕ್ ಕಲರ್ ಅಥವಾ ಪಿಂಕ್ ಕಲರ್ ಇಲ್ಲ ನನ್ನ ಹತ್ರ, ಬ್ಲ್ಯಾಕ್ ಕಲರ್ ಹಾಕೋತೀನಿ. ಆ್ಯಂಡ್ ಇದು ಬಂದು ನನ್ನ ಸಾರಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನ. ಸೊ ಸಿಂಪಲ್ ಆಗಿ ರೆಡಿ ಆಗಿರೋದು ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ನಾನು ಚಾಂದ್ ಬಾಲಿ ಸಹ ಹಾಕಿದ್ದೀನಿ, ಚೆನ್ನಾಗಿದೆಯಲ್ಲ. ಹಾರ ಹಾಕೊಂಡಿರ ಹಾರನೂ ಸಹ ಲಡ್ಡುಮಾಗಿ ಫಿಟ್ಟಿಂಗ್ ಮಾಡ್ಸೋಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ಅಲ್ಲಿ ಫಂಕ್ಷನ್ಗೆ ಹೋಗ್ತೀವಲ್ಲ, ಸೊ ಅಲ್ಲೇ ಹೋಗ್ಬಿಟ್ಟು ಹಾಕ್ಕೊಳ್ಳೋಣ ಅಂತ ಹಾರ ಏನೂ ಹಾಕಿಲ್ಲ ಫ್ರೆಂಡ್ಸ್. ಆ್ಯಂಡ್ ಬಳ್ಳಿಗೆ ಒಂದು ಸಿಂಗಲ್ಲೇನೆ, ಬಿಕಾಸ್ ಇವಾಗ ಏನು ಗೊತ್ತಾ, ಏನಾದರೂ ಒಂದು ಹಾಕೊಂಡ್ರೆ ಅಲ್ಲ, ಓಕೆ ಲಡ್ಡುಮಾಗಿ ಫಿಟ್ಟಿಂಗ್ ಮಾಡೋಕ್ಕಾಗಲ್ಲ, ಅವ್ನಿಗೆ ಎತ್ಕೊಳೋಕ್ಕಾಗಲ್ಲ, ಹಿಂಸೆ ಆಗುತ್ತೆ, ಅದೇ ಎಲ್ಲ ಫಸ್ಟ್ ಮೈಂಡಿಗೆ ಬರೋದು. ಆಬ್ವಿಯಸ್ಲಿ ಬೀಂಗ್ ಅ ಮದರ್ ಫಸ್ಟ್ ವೀರ ಇದೇನೆ ಎಲ್ಲ ಬರೋದು, ಅದಾದಮೇಲೆ ನಮ್ಮ ಕಂಫರ್ಟ್ ಝೋನ್ ನಮ್ಮ ಒಂದು ಅದಾದಮೇಲೆ ಬರುತ್ತೆ. ದಟ್ಸ್ ಓಕೆ, ನಂಗೆ ಏನೋ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನಿಸ್ತಾ ಇದ್ದೀನಿ. ಆ್ಯಂಡ್ ನೀವು ನಂಗೆ ಕಾಮೆಂಟ್ ಮಾಡಿ ತಿಳಿಸಿ ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ. ಸೊ ಲಡ್ಡುಮಾಗೆ ಒಂದು ಬ್ಲೂ ಕಲರ್ ಒಂದು ಕ್ಯೂಟ್ ಆಗಿರೋದು ಒಂದು ಕುರ್ತಾ ಪೈಜಾಮ ಇರೋದಲ್ಲ, ಸೊ ಅದನ್ನ ಹಾಕಕ್ಕೆ ಟ್ರೈ ಮಾಡಿದೆ, ಬಟ್ ಅಲ್ಲಿ ಇವಾಗ ಅವ್ನಿಗೆ ದೊಡ್ಡದಾಗ್ತಾ ಇದೆ. ಅದಕ್ಕೆ ಇವಾಗ ಜಿಂಕಾದೆ ಲಕ್ಷಿತದ, ಅದು ಲಕ್ಷಿತದ್ದೇ ಅನ್ಸುತ್ತೆ, ಗೊತ್ತಿಲ್ಲ, ಜಿಂಕಾದೆ ಲಕ್ಷಿತದ್ದು ಗೊತ್ತಿಲ್ಲ. ಸೊ ಅವ್ರದ್ದೊಂದು ಕುರ್ತಾ ಪೈಜಾಮ ಹಾಕ್ತಾ ಇದ್ದೀನಿ, ಎಲ್ಲೋ ಕಲರ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೇನೆ, ನಾನು ನಿಮಗೆ ತೋರಿಸ್ತೀನಿ ಆಮೇಲೆ. ಸೊ ಬರೀ ಫ್ರೆಂಡ್ಸ್, ಇವಾಗ ಹೊರಡೋಣ, ಆಲ್ರೆಡಿ ತುಂಬ ಲೇಟ್ ಆಗ್ತಿದೆ. ಲಡ್ಡು ಮಲ್ಲಿ ಇಲ್ಲಿ ಲಡ್ಡಾ, ಏನ್ ಮಾಡ್ತಾ ಇದ್ದೀರಾ ನೀವು? ಎಲ್ಲಿ ನಿಮ್ ಬಟ್ಟೆ ಹಾಕೊಂಡಿಲ್ಲ ನೀವು, ಹೊಸ ಬಟ್ಟೆ ದಕ್ಷಿವು? ಬಂದಿದ್ದೀವಿ ಅಂದ್ರೆ ಹುಡುಗಿ ಮನೆ ಕಡೆ ಬಂದಿದ್ದೀವಿ. ಸೊ ಇದು ಬಂದು ಅವರ ಊರು, ಸೊ ವೆಲ್ಕಮ್ ಟು ದರ್ ಊರು. ಆ್ಯಂಡ್ ಅಲ್ಲಿ ನೋಡ್ಬೋದು ಡ್ಯಾಡಿ ಒಬ್ರು ಅಜ್ಜಿ ಹತ್ರ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಹಾಯ್ ಮಮ್ಮಿ, ಬನ್ನಿ ಇಲ್ಲಿ. ಸೊ ಎಸ್, ದಿಸ್ ಇಸ್ ಮೈ ಮಾಮ್. ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ ಮಮ್ಮಿ. ಚೆನ್ನಾಗಿ ಯಾವ ರೀತಿ ಕಳಿಸ್ತಾಳೆ ಅಂತ ಹೇಳಿ, ನಾನು ಸಿಂಪಲ್ ಆಯ್ತು, ಚೆನ್ನಾಗಿ ಕಾಣಿಸ್ತೀವಿ. ಸೂಪರ್ ಲಚ್ಚು, ಸೂಪರ್ ಲಕ್ಷ್ಮಿ. ಅಮ್ಮ ಗೊತ್ತಿಲ್ಲ, ಏ ಸ್ಟಿಕ್ಕರ್ ಮತ್ತೆ ಬಿದ್ದೈತಲ್ಲ ಮಮ್ಮಿ, ತೆಗೆ ಅಲ್ಲೇನಾರ ಹಾಕ್ಲಾ? ಇಲ್ಲೇ ತೆಗಿ ಸರ್. ಫ್ರೆಂಡ್ಸ್, ಎಷ್ಟು ಸ್ಟಿಕ್ಕರ್ ಹಾಕಿದ್ರು ಬಿದ್ದಿ ಬಿದ್ದಿ ಹೋಗ್ತೈತೆ, ಅಲ್ಲೇನಾರೇ ಹಾಕ್ಬಿಡ್ತೀನಿ. ಆಮೇಲೆ ಏನು ಗೊತ್ತಾ, ನನ್ನ ತಲೆನೇ ಬಾಚಿಲ್ಲ, ಇದೇ ಸಿಗ್ತಾ ಇಲ್ಲ. ಹಂಗೆ ಹಾಕಮ್ಮಿ, ಚಿಕ್ಕದಾಗ ಹಾಕೋ, ದೊಡ್ಡದಾಗ ಹಾಕೋ. ಸೊ ನಾನು ಇದು ಬಾಚಣಿಗೆಲ್ಲ ತಂದಿದ್ದೆ, ಬಟ್ ಇವಾಗ ಅದೆಲ್ಲೋ ಕಾಣಿಸ್ತಾ ಇಲ್ಲ. ಆ್ಯಂಡ್ ಸ್ಟಿಕ್ಕರು ಸಹ ಬೀಳ್ತಾನೆ ಇದೆ. ಸರಿ, ಇವಾಗ ಐಲೈನರ್ ಹಾಕೊಂಡಿದ್ದೀನಿ ಆ್ಯಂಡ್ ಫುಲ್ ರೆಡಿ ಆಗಿದ್ದೀವಿ. ಸೊ ನಾವು, ನಮ್ಮ ಮಮ್ಮಿ ರೆಡಿ, ನಮ್ಮ ಅತ್ತೆ ಮಾವ, ನಮ್ಮ ಅತ್ತೆ ನೋಡ್ಬೋದು ಇಲ್ಲಿ ಇದ್ದಾರೆ. ಆಂಟಿ ಹಾಯ್ ಹೇಳಿ. ಹಾಯ್, ಇಲ್ಲಿ ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಹಾಯ್ ಮಾಡು. ಅಲ್ಲಿ ನಮ್ಮ ಮಾವ ಇದ್ದಾರೆ. ಹಾಯ್ ಮಾಡು, ಇಲ್ಲಿ ಚಿನ್ನಿ. ಹಾಯ್ ಮಾಡು ಇಲ್ಲಿ. ಹಾಯ್ ಮಾಡು. ಹಾಯ್, ಎಲ್ರು ಚೆನ್ನಾಗಿದ್ದೀರಾ? ನೋಡಿ, ನಮ್ಮ ಮೊಮ್ಮಗನ್ ಸುಟ್ಟು ಬಿಟ್ಟು ರೆಡಿ ರೆಡಿಯಾಗ್ಬಿಟ್ಟು. ಅವಾಗಂತೂ ಬೆಳಗ್ಗೆಯಿಂದ 100 ಡ್ರೆಸ್ ಚೇಂಜ್ ಮಾಡಿದೀವಿ, ಕರೆಕ್ಟ್ ಆಗಿ ಒಂದು ಡ್ರೆಸ್ ಹಾಕಿ. ಮಮ್ಮಿ, ಒಂದು ಕಪ್ ಹಾಕಿಲ್ಲ ಕಣ್ಣು ಮುಗಿ ಲಡ್ಡು. ಫ್ರೆಂಡ್ಸ್, ಎಷ್ಟು ಬೇಗ ರೆಡಿ ಆದ್ರು ಅಲ್ಲ. ಪೌಡರ್ ಪೌಡರ್ ಲೈಟ್ ಅದು ಅಬ್ಬ ಅಬ್ಬು 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 ಬೇಡ ಬೇಡ, ಬಟನ್ ಹಾಕಿಲ್ಲ ಕರೆಕ್ಟ್ ಆಗಿ. ಏ ಡುಗ್ಗು, ಲಡ್ಡು ಪಡ್ಡು. ಸಾಕು ಮಮ್ಮಿ, ಅಲ್ಲಿ ಸಾಕು.
ಗಾಜರ್ ಹಾಕು. ಒಂದ್ ಬಟ್ಟೆ ಕಾಲ್ ಮೇಲೆ ಬಂದ್ರ ಅಕ್ಕ ಅವರು. ಸೊ ಫ್ರೆಂಡ್ಸ್, ನಾವು ಬೆಂಗಳೂರಿಂದ ಮಂಡಿಗೆ 2 ಅವರ್ ಜರ್ನಿ ಬಂದಿದೀವಿ. ಇಲ್ಲಿ ಹುಡುಗ ಮನೆ ಹುಡುಗಿ ಮನೆ 10-15 minutes ಅಷ್ಟೇ ಡಿಫ್ರೆನ್ಸು. ಅವ್ರು ಇನ್ನೂ ಬಂದಿಲ್ಲ ಅಕ್ಕ ಅವರು. ನಮ್ಮ ಅಮ್ಮ ನಮ್ಮ ಅತ್ತೆಲ್ಲ ಬಾ ಹೋಗೋಣ ಹುಡುಗಿ ಮನೆಗೆ ಅಂತ, ಇವಲೇಕ್ ಅವರೇ ಬಂದಿಲ್ಲ, ನಾವು ಹೋಗ್ಬಿಟ್ಟು ಏನು ಮಾಡೋಣ ಅಂತ ನಾನು. ಬಟ್ ತುಂಬ ಚೆನ್ನಾಗಿದೆ ಇವರು ಊರು ನೋಡ್ಬೋದು. ನಂಗೆ ಈ ಮನೆ ತುಂಬಾ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಒಂಥರ ಫ್ರೆಶ್ ವೈಬ್ಸ್ ಕೊಡ್ತಿದೆ. ಸರಿ ಬನ್ನಿ, ಇವಾಗ ಹೋಗೋಣ. ಡ್ಯಾಡಿಗೆ ನಡ್ಕೊಂಡು ಹೋಗ್ತೈತಲ್ಲ, ಡ್ಯಾಡಿಗೆ ಮುಂದೆ ಕೂರ್ಸೋಣ ಬಾ. ಅದೇ ಮನೆ ಅಂಕಲ್, ಟೆಂಟ್ ಹಾಕೋರದ ಅದೇ ಮನೆ. ಕಾರ್ ಬಿಚ್ಚಿದ ತಕ್ಷಣ ಗಲಾಟೆ, ಕಾರ್ ತೆಗ್ದು ಆಯ್ತು. ಓಕೆ ಫ್ರೆಂಡ್ಸ್, ಫೈನಲಿ ಐ ಆಮ್ ಬ್ಯಾಕ್. ನಂಗೆ ಗೊತ್ತು ತುಂಬ ಜನ ಬೈಕೊಂಡಿರ್ತೀರಾ, ಕೇಳಿರ್ತೀರಾ ಇಲ್ಲ ಲೈಕ್ ಲಕ್ಷ್ಮಿ ಅವರೇ ಯಾಕೆ ನೀವು ಇಷ್ಟು ದಿವಸ ವ್ಲಾಗ್ ಹಾಕಿಲ್ಲ, ಯಾಕೆ ಕಾಮೆಂಟ್ಸ್ಗೆ ಇವಾಗ ರಿಪ್ಲೈ ಕೊಡ್ತಾ ಇಲ್ಲ ಅಂತ. ಸೊ ಫ್ರೆಂಡ್ಸ್, ಇಷ್ಟು ದಿವಸ ಯಾಕೆ ವ್ಲಾಗ್ ಹಾಕಿಲ್ಲ, ಎಲ್ಲಿಗೆ ಹೋಗಿದೆ, ಏನಾಯಿತು, ಪ್ರತಿ ಒಂದರೂ ನಾನು ನಿಮಗೆ ಅಪ್ಕಮಿಂಗ್ ಅಂದರೆ ಬೇರೆ ವ್ಲಾಗಲ್ಲಿ ಹೇಳ್ತೀನಿ. ಈ ಒಂದು ವ್ಲಾಗಲ್ಲಿ ಬೇಡ, ಬಿಕಾಸ್ ಇವೆಲ್ಲ ಒಂದು ಫುಲ್ ಹ್ಯಾಪಿ ಹ್ಯಾಪಿ ವ್ಲಾಗು, ನಂಗೆ ಅದರಲ್ಲಿ ಈ ಥರ ಎಲ್ಲ ಹೇಳಿ ಡಿಸ್ಟರ್ಬ್ ಮಾಡೋಕೆ ನಂಗೆ ಇಷ್ಟ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಅಂತ ಸೆಪ್ರೇಟ್ ವ್ಲಾಗ್ ಹಾಕಿದ್ದೀನಿ. ಆ್ಯಂಡ್ ಐ ನೋ ಆಮ್ ರಿಯಲಿ ರಿಯಲಿ ಮತ್ತೆ ಸಾರಿ, ಇದೊಂದು ಸ್ವಲ್ಪ ಹಳೆ ವ್ಲಾಗ್ ಇವಾಗ ಆಗ್ತಾ ಇದ್ದೀನಿ, ಬಿಕಾಸ್ ಇಷ್ಟು ದಿವಸ ನಾನು ವ್ಲಾಗ್ ಹಾಕಿಲ್ಲ ಅಲ್ವಾ. ಕೆಲವೊಂದು ಮೂಮೆಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಮಡಗಿದೆ, ನಂಗೆ ಅವೆಲ್ಲ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ. ಅದಕ್ಕೆ ಇವಾಗ ನಾನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಪ್ಲೀಸ್, ಈ ಒಂದು ವ್ಲಾಗಿಗೂ ಸಹ ಹೀಗೆ ಸಪೋರ್ಟ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ. ಸೊ ಅಕ್ಕ ಅವ್ರು ಬಂದಿದ್ದಾರೆ, ಇದು ಅವ್ರ ಕಾರು. ಅಲ್ಲಿ ವಾತಾವರಣ ನೋಡಕ್ಕೆ ಒಂಚೂರು ಚೆನ್ನಾಗೈತೆ, ಚೆನ್ನಾಗೈತೆ. ಬೆಂಗಳೂರು ಇರೋಲ್ವಾ, ನಮ್ಗೆ ಅದು ಗೊತ್ತಾಗಲ್ಲ. ಚೆನ್ನಾಗಿ ಖುಷಿ ಆಗುತ್ತೆ. ಹೌದು ನೋಡಿ, ಇಲ್ಲಿ ಕಾರೆಲ್ಲ ಬಂದಿದೆ ನೋಡ್ರಿ, ಈ ಸೈಡೇ ಅರುಣಪ್ಪ. ಇಲ್ಲಿ ಬಂದಿಲ್ಲ ಇನ್ನೂ ಅವರು. ಅರುಣ್ ಅವರು ಅಲ್ಲಿ ಅಲ್ಲಿ ಹೆಂಗ್ ಬಂದ್ರು ಅವರು? ಸೊ ಫ್ರೆಂಡ್ಸ್, ಇದು ಜಿಂಕ ಪ್ಯಾಂಟ್ ಬಂದು ಅಕ್ಕ ನಮ್ಮಲ್ಲಿ ಕೋರ್ಮಾಡದಲ್ಲೇ ಬಿಟ್ಟು ಹೋಗಿದ್ಲು, ಬರೀ ಕುರ್ತಾ ಮಾತ್ರ ತಗೊಂಡೋಗಿದ್ಲು. ತಗೊಂಡ್ ಬಂತ ಅಂದ್ಲ ಆ ಪ್ಯಾಂಟು, ಕಾರಲ್ಲೇ ಬಿಟ್ಟು ಬಂದಿದ್ದೀನಿ, ಅದಕ್ಕೆ ತಗೊಳಕ್ ಹೋಗ್ತಾ ಇದ್ದೀನಿ. ಆ ಮುದ್ರೆ ಬಂದ್ಬಿಟ್ಟು ಅಚ್ಚು ಅಂತ ಅಂದ ಪಾಪ, ಹಂಗೆ ತಪ್ಪಿಕೊಳ್ಳೋಕು ಆಗಿಲ್ಲ. ಹೋಗಿ ಹೇಳಲ್ವಾ, ಎಷ್ಟೇ ಮಾಡಿ ಹೆಂಗೆ ಮಾಡಲಿ ಸರಿನಾಗಿ ಏನಾದರೂ ಒಂದು ಕಿತಾಪದಿ ಆಗ್ತಾನೆ ಇರುತ್ತೆ. ಅದು ಮರ್ತೋದೆ, ಇದು ಮರ್ತೋದೆ, ಅದು ತಂದಿಲ್ಲ, ಇದು ತಂದಿಲ್ಲ. ಈ ಪ್ಯಾಂಟು ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು. ಹಾಯ್ ಅಕ್ಕ, ಚೆನ್ನಾಗಿದ್ದೀರಾ? ಸಕದಾಗಿದ್ದೀವಿ. ಆ್ಯಂಡ್ ಆಬ್ವಿಯಸ್ಲಿ ಫಂಕ್ಷನ್ ಈವೆಂಟ್ ಅಂತಂದರೆ ಅರುಣ್ ಅಕ್ಕ ಬೇಕೇ ಬೇಕು ನಮಗೆ, ಅವರಿಲ್ಲ ಯಾವ ಫಂಕ್ಷನು ಕಂಪ್ಲೀಟ್ ಆಗಲ್ಲ. ಬಿಕಾಸ್ ನಮ್ಮ ಗೋ ಟು ಮೇಕಪ್ ಆಬ್ವಿಯಸ್ಲಿ ಅರುಣ್ ಅಕ್ಕನೇ. ಸೊ ಅಕ್ಕ, ಎಲ್ಲ ಮೇಕಪ್ ಎಲ್ಲ ಎಷ್ಟೊತ್ತಿಗೆ ಬಂದ್ರಿ, ಯಾರ್ಯಾರಿಗೆ ಮಾಡಿದ್ರಿ? 4:30 ಮನೆ ಬಿಟ್ರಿ. ಬೆಂಗಳೂರಿಂದ 4:30 ಬಿಟ್ಟಿದ್ದ? ಓಕೆ. ಸೊ ಮಂಡ್ಯ ರೀಚ್ ಆಗೋಷ್ಟರಲ್ಲಿ 7:00 ಆಯಿತು. ಹಾಂ ಹಾಂ. 7:30 7:45 ಸ್ಟಾರ್ಟ್ ಮಾಡಿದ್ರಿ. 9:45 ಮುಗೀತು. ಇಬ್ರದ್ದು ಅಂದ್ರೆ ಯಾರ್ದು? ಸುಪ್ರಿಯಾ ಮತ್ತೆ ಅವರ
ಅವರಿಬ್ರದ್ದು ಮುಗೀತು, ಅದನ್ನ ಮುಗಿಸ್ಕೊಂಡು ಮತ್ತೆ ಹುಡುಗಿ ಮನೆಗೆ ಬಂದು ಹುಡುಗಿದು ಬೇಗ ಮುಗೀತು, ಹುಡುಗಿ ಹೆಲ್ಪರ್ಸ್ ಇದ್ರಲ್ಲ. ಸೊ ಇವ್ರದ್ದು ಬೇಗ ಆಕ್ಚುಲಿ ನಮ್ದಲ್ಲಿ ನಮ್ಗೆ ಅಲ್ಲಿ ಫೋಟೋಸ್ ವೀಡಿಯೋಸ್ ತಗೊಳಕ್ ಆಗ್ಲಿಲ್ಲ. ಹೌದಾ? ಬಿಕಾಸ್ ಇಲ್ಲಿ ಇವ್ರು ಕಾಲ್ ಮಾಡ್ತಾ ಇದ್ರಲ್ಲ ಲೇಟ್ ಆಗುತ್ತೆ ಅಂದ್ಕೊಂಡು ಜಸ್ಟ್ ರೆಡಿ ಮಾಡಿ ಬಂದ್ಬಿಟ್ಟೆ. ಅವರು ಪಾಪ ಮೇನ್ ಸೊಸೆ ಆಗಿರೋದ್ರಿಂದ ಎಲ್ಲ ಮಾಡ್ಬೇಕು ಮಾಡ್ಬೇಕು ಮಾಡ್ಬೇಕು, ಅವ್ರು ಫೋಟೋಸ್ ವಿಡಿಯೋಸ್ ತಗೊಂಡಿಲ್ಲ. ಆಲ್ಮೋಸ್ಟ್ ಅರ್ಧ ದಿನಾನೇ ಆಗೋಗಿದೆ, ಇವಾಗ ಒಂದ್ ಫೋಟೋಸ್ ತಗೊಂಡಿದ್ದೀನಿ. ಬಟ್ ನೀವ್ ದಿನ ಪೂರ್ತಿ ಆದ್ರೂ ನಿಮ್ ಮೇಕಪ್ ಅದೇ ತರ ಇದೆ, ಏನು ಆಗಲ್ಲ. ಹೇರ್ ಒಂದ್ ಸ್ವಲ್ಪ ಎಲ್ಲ ಬೇಬಿ ಹೇರ್ಸ್ ಅದ್ ಬಿಟ್ರೆ ಇನ್ನೇನಿರಲ್ಲ, ಮೇಕಪ್ ಎಲ್ಲ ಹಂಗೆ ಇದೆ. ಸೊ ಆಲ್ಮೋಸ್ಟ್ 6 hours ಆಯ್ತು, 6 hours ಆದ್ಮೇಲೆ ಇವಾಗ ತಗೋತಾ ಇದ್ದೀನಿ ಫೋಟೋಸ್. ಬಟ್ ನಾನು ಇವಾಗ ನೋಡಿದ ತಕ್ಷಣ ನನ್ಗೆ ಒಂಥರ ಏನೇ ಅಕ್ಕ ನೀನೇ ಮದ್ವೆ. ಇವತ್ತು ಅವರು ಫಸ್ಟ್ ಟೈಮ್ ಲೆನ್ಸ್ ಗ್ಲಿಟರ್ ಟ್ರೈ ಮಾಡಿ, ಗ್ಲಿಟರ್ ಲೆನ್ಸ್ ಲಚ್ಚುಗೂ ಇವತ್ತು ಗ್ಲಿಟರ್ ಟ್ರೈ ಹಾಕಿಲ್ಲ, ನೆಕ್ಸ್ಟ್ ಟೈಮ್ ಗ್ಲಿಟರ್. ಅದಕ್ಕೆ ಇವಾಗ ಸುಪ್ರಿಯ ಅವರೆಲ್ಲರೂ ಲೈಕ್ ಮದ್ವೆಗೆಲ್ಲ ಈಗಲೇ ಅಡ್ವಾನ್ಸ್ ಆಗ ಏನು ಏನ್ ಬೇಕು ಯಾವ ತರ ಬೇಕು ಅಂತ ಪ್ರಿಪೇರ್, ಡೆಮೋ ತರ ಇವಾಗೇನೆ ಆಗ್ಬಿಟ್ಟಿದೆ, ಚೆನ್ನಾಗಿ ಸೂಟ್ ಆಗುತ್ತೆ. ಅದಕ್ಕೇನೆ ಸೂಟ್ ಆದ್ರೆ ಮದ್ವೆಗೆ ಹಾಕೋಣ, ಇಲ್ಲಾಂದ್ರೆ ಬೇಡ ಅಂತ. ಬಟ್ ಇಷ್ಟ ಆಯ್ತು, ಎಲ್ಲರಿಗೂ ಇಷ್ಟ ಆಯ್ತು, ಚೆನ್ನಾಗಿ ಕಾಣಿಸ್ತಾ ಇದೆ ಫೋಟೋಸ್. ಆಕ್ಚುಲಿ ಫ್ರೆಶ್ ಅಲ್ಲಿ ತಗೊಂಡಿರೋ ಇನ್ನೂ ಚೆನ್ನಾಗಿರ್ತದೆ. ಹೌದಾ? ಕ್ಲೋಸ್ ಅಪ್ ನಮ್ಗೆ ಫೋಟೋ ಸಿಗ್ಲಿಲ್ಲ. ಹೌದಾ? ಬಟ್ ಹೇರ್ ಸ್ಟೈಲ್ ನಂಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ ಹೇರ್ ಸ್ಟೈಲ್, ಚೆನ್ನಾಗಿದೆ. ಮತ್ತೆ ಮೇಕಪ್ ತುಂಬಾ ಚೆನ್ನಾಗಿದೆ, ಐ ಅಂತೂ ಹೇಳಕ್ಕೆ ಸಾಧ್ಯ ಇಲ್ಲ. ಬಟ್ ಆದ್ರೆ ನಮ್ಗೆ ಕ್ಲೋಸ್ ಅಪ್ ಅಲ್ಲಿ ಲೈಟ್ ಅಲ್ಲಿ ನಮ್ಗೆ ತಗೊಳಕ್ ಆಗ್ಲಿಲ್ಲ, ಪ್ರಾಬಬ್ಲಿ ಸ್ವಲ್ಪ ವಿಡಿಯೋಸ್ ಅಲ್ಲಿ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಆಗಿರುತ್ತೆ ನೋಡಿ ನೋಡ್ಬೋದು. ನೆಕ್ಸ್ಟ್ ಇವ್ರ ಮೇಲೆ ಗ್ಲಿಟರ್ ಲೆನ್ಸ್ ಆಗಲ್ಲ, ಗ್ಲಿಟರ್ಸ್ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಬಟ್ ನನ್ನ ಅಕ್ಕ ಆಕ್ಚುಲಿ ನೋಡಿದ ತಕ್ಷಣ ನೀನೇನು ಎಂಗೇಜ್ಮೆಂಟ್ ಹುಡುಕಿದ್ರ ನೀನೇ ರೆಡಿ ಆಗಿದ್ಯಾ ಅಂತ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದೇನಂದ್ರೆ ಅವ್ರದ್ದು ಸಾರಿಗೆ ಮತ್ತೆ ಅವ್ರದ್ದು ಜುವೆಲ್ಸ್ ಪರ್ಫೆಕ್ಟ್ ಹೇರ್ ಸ್ಟೈಲ್ ಸಾರಿ. ಇನ್ಫ್ಯಾಕ್ಟ್ ಎಂಗೇಜ್ಮೆಂಟ್ ಹುಡುಗಿಗೂ ಅಷ್ಟೇ, ತುಂಬಾ ಚೆನ್ನಾಗಿ ಹೇರ್ ಸ್ಟೈಲ್ ಎಲ್ಲ, ತುಂಬಾ ಶಾಸ್ತ್ರ ಇದೆ ಅಂತ ಲೈಕ್ ಜಡೆ ಬಂಗಾರನೇ ಹಾಕ್ಬೇಕು ಅಂತ. ಇಲ್ಲಾಂದ್ರೆ ಅವ್ರು ಸ್ವಲ್ಪ ಡಿಫ್ರೆಂಟ್ ಗೋಲ್ಡ್ ಅಂದ್ರೆ ಜಡೆ ಬಂಗಾರ ಮೀನ್ಸ್ ಪ್ಯಾಟರ್ನ್ ಪ್ಯಾಟರ್ನ್ ಓಕೆ ಓಕೆ, ಗೋಲ್ಡ್ ಅಲ್ಲ. ಬಟ್ ಆದ್ರೆ ಅದನ್ನೇ ಹಾಕ್ಬೇಕಂತೆ ಕುತ್ಕೊಳ್ಳೋವಾಗ, ಸೊ ಹಂಗಾಗಿ ಅವ್ರಿಗೆ ಅವರೇ ಅದನ್ನ ಪ್ರಿಫರ್ ಮಾಡಿರೋದಕ್ಕೆ ಅದನ್ನೇ ಹಾಕ್ಬೇಕಾಯ್ತು. ಓಕೆ ಓಕೆ, ಇಲ್ಲಾಂದ್ರೆ ಬೇರೆ ತರ ಟ್ರೈ ಮಾಡಿ ಬೇರೆ ತರ ಹಾಕೋಣ ಅಂತಾನೆ ಪ್ಲಾನ್ ಅನ್ಕೊಂಡಿದ್ದು. ಬಟ್ ದೊಡ್ಡವ್ರು ಇರ್ತಾರಲ್ಲ, ಏನು ಮಾಡಕ್ಕಾಗಲ್ಲ, ಫಾಲೋ ಮಾಡ್ಬೇಕು ಫಾಲೋ ಮಾಡ್ಬೇಕು. ಸೊ ಹಂಗಾಗಿ ಅವ್ರಿಗೆ ಮಾತ್ರ ಜಡ ಬಂಗಾರ ಹಾಕಿದ್ರೆ, ಅದು ಬಿಟ್ರೆ ಓವರ್ಆಲ್ ನೈಸ್ ಸಾರಿ ಡ್ರೈಪಿಂಗ್ ಅಂತೂ ಪರ್ಫೆಕ್ಟ್ ಅಲ್ಟಿಮೇಟ್ ಆಗಿ ಬಂದಿದ್ದೆ. ಅದು ಚೆನ್ನಾಗಿ ಬಂದಿದೆ, ನಾನು ಡ್ರೈಪಿಂಗ್ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಹೌದಾ? ತುಂಬಾ ಒಂಥರ ಸ್ಟಿಫ್ ಆಗಿ ಚೆನ್ನಾಗಿ ಕುತ್ಕೊಂಡಿದೆಲ್ಲ, ತುಂಬಾ ಚೆನ್ನಾಗಿ. ಅದೇ ನಾನು ಅವ್ರದ್ದೆಲ್ಲ ನೋಡ್ಬಿಟ್ಟು ನನಗೆ ನನ್ನ ಜ್ಞಾಪಕ ಬರ್ತಾ ಇದೆ, ನಾನು ಹಿಂಗೆ ಮಾಡ್ತಾ ಇದ್ದಲ್ಲ ಹಿಂಗೆ. ಇವಾಗ ಆಲ್ರೆಡಿ ಮಗುವಾಗಿ ಮಗುಗೆ ಇನ್ನೊಂದು ವರ್ಷ ಆಗುತ್ತೆ ಇವಾಗ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಕ್ಕ, ತುಂಬಾ ಥ್ಯಾಂಕ್ಸ್. ಬೆಂಗಳೂರಿಂದ ಮಂಡ್ಯವರೆಗೂ ಬಂದು ಅಷ್ಟು ಬೇಗ ಎದ್ದಿ ಅಂದ್ರೆ ನಿಮ್ ಇವ್ರ ಜೊತೆ ಇಬ್ರು ಜನ ಬಂದಿದ್ರು ಹೆಲ್ಪ್ಗೆ ಅಂತ. ಸೊ ತುಂಬಾನೇ ಚೆನ್ನಾಗಿ ಮಾಡಿದ್ದೀರಿ ಅಕ್ಕ, ತುಂಬಾ ತುಂಬಾ ಥ್ಯಾಂಕ್ಸ್ ಫಾರ್ ದಿಸ್. ಅಂಡ್ ಯೆಸ್, ನಿಮ್ಗೆ ಏನಾದ್ರೂ ನಿಮ್ ಮನೆ ಫಂಕ್ಷನ್, ಇವೆಂಟ್ ಅಥವಾ ಮದ್ವೆ ಏನಾದ್ರೂ ಇದ್ರೆ ಅಲ್ಲ, ಬರ್ಡೇ ಅದು ಇದು ಅಂತ, ಆಬ್ವಿಯಸ್ಲಿ ಯು ಕ್ಯಾನ್ ಕಾಲ್ ಲೈಕ್ ಕಣ್ಣು ಮುಚ್ಕೊಂಡು ಅರುಣಕ್ಕ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್, ಇನ್ಸ್ಟಾಗ್ರಾಮ್ ಪೇಜ್ ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗೆ ಹೇಳಿ ಸುಪ್ರಿಯ ಅವರು ಹೇಗೆ ಕಾಣಿಸ್ತಾ ಇದ್ದಾರೆ, ಕಾಮೆಂಟ್ ಮಾಡಿ. ಕೋ ಸಿಸ್ಟರ್ಸ್ ಇಬ್ರು ಅವರು ಹೇಗೆ ಕಾಣಿಸ್ತಾ ಇದಾರೆ ಅಂತ ಹೇಳಿ. ಯೂಶಲಿ ನೋಡಿರ್ಬೋದು ಬರೀ ಲಚ್ಚುಗೆ, ನಂದುಗೆ, ಸುಪ್ರಿಯಾಗೆ ಅವ್ರ ಸ್ಕಿನ್ ಟೋನ್ ಗೆ ಮಾಡ್ತೀರಾ ಅಂತ. ಬಟ್ ಇವ್ರ ಕೋ ಸಿಸ್ಟರ್ಸ್ ಅವ್ರ ಸ್ಕಿನ್ ಟೋನ್ ಡಿಫ್ರೆಂಟ್ ಸ್ಕಿನ್ ಟೋನ್ ಇದೆ. ಹೌದು, ಅವ್ರದ್ದು ಹೇಗಿತ್ತು? ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಏನ್ ಗೊತ್ತಾ, ಶಾರದಾ ಅಂದ್ರೆ ಅವ್ರ ಕೋ ಸಿಸ್ಟರ್ ಸರಿನಾ? ಶಾರದಾ ಗೊತ್ತಿರಲಿಲ್ಲ ಅಲ್ಲ, ಅವ್ರು ಯಾವತ್ತು ಮೇಕಪ್ ಹಾಕೊಳ್ಳೋರೆ ಅಲ್ಲ ಅವರು. ಅವ್ರು ಮಾಡೋವಾಗ ಹೇಳಿದ್ರು ನಮ್ಗೆ ಮೇಕಪ್ ತುಂಬಾ ಕಮ್ಮಿ ಬೇಕು, ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಅವ್ರಿಗೆ ಮೇಕಪ್. ಚೆನ್ನಾಗಿದೆ, ಫಸ್ಟ್ ಟೈಮ್ ಅವ್ರಿಗೆ ಮೇಕಪ್ ಅಲ್ಲಿ ನೋಡಿದೀನಿ. ಇಷ್ಟು ವರ್ಷ ಅಕ್ಕ ಮಧ್ಯಗೆ 7 ವರ್ಷ ಆಯ್ತು. ಅವ್ರು ಹಾಕೋವಾಗ ಹೇಳ್ತಾರು ಫೌಂಡೇಶನ್ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು, ಸುಪ್ರಿ ಹೇಳ್ತಾರು ಅದ್ ಸೆಟ್ ಆಗ್ಬೇಕು ಇರಿ. ತುಂಬಾ ಚೆನ್ನಾಗಿ, ಆಮೇಲೆ ಅವ್ರಿಗೆ ಇಷ್ಟ ಆಯ್ತು, ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿ, ಅವ್ರಿಗೆ ಹೇರ್ ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಹೇರ್ ಆಕ್ಸೆಸರೀಸ್ ನೀವು ತಂದಿದ್ದಾರೆ? ನಾವು ಮಲ್ಲಿಗೆ ದಿಂಡು ಅಂತ ಪ್ಲಾನ್ ಮಾಡ್ರಿ, ಬಟ್ ಇವ್ರೆಲ್ಲೂ ದಿಂಡು ಸಿಗ್ಲಿಲ್ಲ ಅಂತ. ಸೊ ಅದಕ್ಕೆ ಸುಪ್ರಿಯಂಗು ಅಷ್ಟೇ ಪೋಲ್ ಏನೋ ಇಟ್ಬಿಟ್ಟು ಇವ್ರ ಹತ್ರ ಅದು ಯಾವ್ದೊಂದು ಎಕ್ಸ್ಟ್ರಾ ಆಕ್ಸೆಸರೀಸ್ ಇತ್ತು. ಸೊ ಅದೇ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು, ಚೆನ್ನಾಗಿದೆ ಅದನ್ನ ಇಟ್ಟು ಇದ್ ಮಾಡಿ. ಇನ್ಫ್ಯಾಕ್ಟ್ ಅವ್ರ ಸರಿನೂ ತುಂಬಾ ಚೆನ್ನಾಗಿ ಡ್ರೇಪ್ ಆಗಿದೆ, ಚೆನ್ನಾಗಿ ಡ್ರೇಪ್ ಆಗಿದೆ. ಸೊ ತುಂಬಾ ಥ್ಯಾಂಕ್ಸ್ ಅಕ್ಕ, ಅದಕ್ಕೆ ಅಕ್ಕ ಜೊತೆ ಇವಾಗ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ. ಎಷ್ಟು ಜನ ಇದಾರೆ ಹಿಂಗೆ, ಎಷ್ಟು ಜನ ಲಿಟ್ರಲಿ ಒಂದು ಮದ್ವೆ ಅಷ್ಟು ಚೆನ್ನಾಗಿ ಇದ್ದಾರೆ. ಸೀರಿಯಸ್ಗೆ 1500 ಅಂತ ಕೇಳ್ಪಟ್ಟೆ, ಗೊತ್ತಿಲ್ಲ. ಅದು ಮನೆ ಮನೆನೂ ದೊಡ್ಡದಾಗಿದೆ, ಮನೆ ದೊಡ್ಡದಲ್ವಾ, ಚೆನ್ನಾಗಿದೆ. ಆದ್ರೆ ನಿಜ ಹೇಳ್ತೀನಿ, ಹಳ್ಳಿ ಕಡೆ ವೆದರ್ ಈ ಒಂದು ವೈಬ್ ಇದೆಯಲ್ಲ ನೋಡಿ, ಈ ಒಂದು ವೈಬು ಎಲ್ಲಾ ಕಡೆನೂ ಸಿಗಲ್ಲ. ನಮ್ಮ ಊರಿಗೆ ಬರ್ಬೇಕು ಈ ತರ ವೈಬ್ ಬೇಕು ಅಂದ್ರೆ. ಹೌದು,
ಬಟ್ ಚೆನ್ನಾಗಿದೆ. ಒಂದ್ ಡೇ ಔಟ್ ತರ ಆಯ್ತು. ಹೌದು, ನಿಮ್ಗೆ ಇವಾಗ ಯಾವ್ದು ಇವೆಂಟ್ ಇಲ್ವಾ? ಇವತ್ತಿಗೆ ಲಾಸ್ಟ್ ಅಂದ್ರೆ ಇದೆ ಸ್ಟಾರ್ಟ್ ಆಗಿರೋದಕ್ಕೆ ಸ್ವಲ್ಪ ಕಮ್ಮಿ, ಮತ್ತೆ ಆಗಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ ಅಕ್ಕ, ಮಕ್ಕಳನ್ನ ಕರ್ಕೊಂಡ್ ಮನೆಗೆ. ಅಕ್ಕ ಸಿಗೋದೆ ಮೇ ಬಿ ಲಡ್ಡು ಬರ್ಡೇಗೆ ಅನ್ಸುತ್ತೆ, ಅಥವಾ ಗೊತ್ತಿಲ್ಲ ಬರ್ಡೇಗೆ ಅಚ್ಚು ಕರ್ದಿಲ್ಲ ಅಂದ್ರೆ ನಾನು ಹೋಗ್ತೇನೆ. ಅಲ್ಲ ಇದಕ್ ಬನ್ನಿ ಅಂತ ಸುಮ್ನೆ ಮನೆಗೆ ಇದ್ದಾರ ಬರ್ತೀನಿ. ಇವಾಗ ಇವರೇ ಪಾಪ ಎಲ್ಲ ಕೆಲ್ಸದಲ್ಲಿ ಬಿಸಿ, ಸುಪ್ರಿಯವ್ರ ಮನೆ ಕಡೆ ನಾನು ತುಂಬಾ ಹೋಗ್ತೇನೆ. ಹೌದಾ? ವಿಸಿಟ್ ಮಾಡ್ತೀನಿ ಲೈಕ್ ಆ ಕಡೆ ತುಂಬಾ ಓಡಿಸ್ತಾರೆ. ಹೌದಾ? ಒಂದ್ ಫೋನ್ ಹಾಕಿ ನಾವು ಬಂದ್ಬಿಡ್ತೀವಿ, ನಾವು ಸದ್ಯಕ್ಕೆ ಫ್ರೀ ಆಗಿರ್ದೀವಲ್ಲ. ಊಟ ಆಯ್ತೇನೆ, ಊಟ ಆಯ್ತಾ? ಮಾಡ್ಬೋದು.